ನಾರ್ವೆ ಇದು ಯುರೋಪ್ ಖಂಡದ ಅತ್ಯಂತ ಸುಂದರವಾದ ದೇಶ ಇಲ್ಲಿನ ಹೆಚ್ಚಿನ ಪ್ರದೇಶಗಳಲ್ಲಿ ಹಿಮದಿಂದ ಆವೃತವಾಗಿರುವ ಬೆಟ್ಟಗಳಿವೆ ಇದು ಸಣ್ಣ ದೇಶವಾಗಿದ್ದರೂ ಕೂಡ ವಿಶ್ವದ ಶ್ರೀಮಂತ ದೇಶಗಳಲ್ಲಿ ಒಂದು ಇಲ್ಲಿನ ಜನಸಂಖ್ಯೆ ಕೇವಲ 53 ಲಕ್ಷ ಆಸುಪಾಸು ಇವತ್ತಿನ ವಿಡಿಯೋದಲ್ಲಿ ನಾರ್ವೆ ದೇಶದ ಕೆಲವು ರೋಚಕ ಸಂಗತಿಗಳನ್ನು ನೋಡೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರುವಂತ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ದೇಶ ಉತ್ತರ ಧ್ರುವಕ್ಕೆ ಹತ್ತಿರವಾಗಿ ಇರೋದ್ರಿಂದ ರಾತ್ರಿ 11:43 ಕ್ಕೆ ಸೂರ್ಯಾಸ್ತವಾಗುತ್ತೆ ಮತ್ತೆ ಕೇವಲ 45 ನಿಮಿಷದಲ್ಲಿ ಸೂರ್ಯ ಮತ್ತೆ ಹುಟ್ಟತಾನೆ ಅದಕ್ಕೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ರಾತ್ರಿನೇ ಸಿಗೋದಿಲ್ಲ ಮತ್ತು ಚಳಿಗಾಲದಲ್ಲಿ ಸೂರ್ಯ ಇಲ್ಲಿ ಕಾಣೋ ಸಿಗೋದಿಲ್ಲ ಪೂರ್ತಿ ಕತ್ತಲೆಯಾಗಿ ಇರುತ್ತೆ ಈ ದೇಶ ನಾರ್ವೆಯ ರಾಷ್ಟ್ರೀಯ ಧ್ವಜದಲ್ಲಿ ಸಿಂಹದ ಚಿತ್ರವನ್ನ ಕಾಣಬಹುದು ಆದರೆ ಇಲ್ಲಿ ವಾಸ್ತವವಾಗಿ ಸಿಂಹಗಳೇ ಇಲ್ಲ ನಾರ್ವೆಯಲ್ಲಿ 50,000 ಕ್ಕೂ ಹೆಚ್ಚು ದ್ವೀಪಗಳಿವೆ ನಾರ್ವೆ ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡುತ್ತೆ ಆದರೆ ಈ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ರೇಟ್ ಬಹಳ ಜಾಸ್ತಿ ನಾರ್ವೆಯ ಕೈದಿಗಳಿಗೆ ಇಂಟರ್ನೆಟ್ ಬಳಸುವ ಅವಕಾಶವಿದೆ ಇಲ್ಲಿನ ರಾಜಧಾನಿ ಓಸ್ಲೋ ತೀರದಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿರುವ ದ್ವೀಪದಲ್ಲಿ ಬಾಸ್ಟಾ ಎನ್ನುವ ಒಂದು ಜೈಲು ಇದೆ ಇಲ್ಲಿರುವ ಅಪರಾಧಿಗಳ ಮೇಲೆ ಕೊಲೆ ಅತ್ಯಾಚಾರ ಮತ್ತು ಕಳ್ಳಸಾಗಣೆ ಆರೋಪವಿದೆ ಆಶ್ಚರ್ಯಕರ ವಿಷಯ ಅಂದ್ರೆ ಈ ಕೈದಿಗಳಿಗೆ ಅವರು ಮಾಡೋದಕ್ಕೆ ಬಯಸುವ ಎಲ್ಲಾ ಕೆಲಸಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಹೀಗೆ ಮಾಡೋದಕ್ಕೆ ಕಾರಣ ಏನಂದ್ರೆ ಇದರಿಂದ ಅವರ ಮನಪರಿವರ್ತನೆ ಆಗಿ ಅಪರಾಧ ಕೃತ್ಯಗಳು ಕಡಿಮೆ ಆಗುತ್ತೆ ಅಂತ ಇಲ್ಲಿನ ಸರ್ಕಾರದ ನಂಬಿಕೆ ನೀವು ನಾರ್ವೆಯಲ್ಲಿ ಒಂದು ಉತ್ತಮವಾದಂತ ಪುಸ್ತಕವನ್ನ ಬರೆದರೆ ಸರ್ಕಾರವೇ ಮೊದಲು 1000 ಪ್ರತಿಗಳನ್ನು ಖರೀದಿ ಮಾಡುತ್ತೆ ಹಾಗೂ ಅದನ್ನ ದೇಶದ ಎಲ್ಲಾ ಗ್ರಂಥಾಲಯಗಳಲ್ಲಿ ಇಡುವ ವ್ಯವಸ್ಥೆಯನ್ನ ಮಾಡಿಕೊಡುತ್ತೆ ಪ್ರತಿ ವರ್ಷ ಇಲ್ಲಿ 2000 ಕ್ಕೂ ಹೆಚ್ಚಿನ ಪುಸ್ತಕಗಳು ಪ್ರಕಟವಾಗುತ್ತವೆ ಈ ದೇಶದಲ್ಲಿ 12 ವರ್ಷದ ಒಳಗಿನ ಮಕ್ಕಳನ್ನು ಬಳಸಿಕೊಂಡು ಜಾಹೀರಾತು ಮಾಡೋದು ಕಾನೂನು ಬಾಹಿರ ನಾರ್ವೆಯಲ್ಲಿ ಸಾಕು ನಾಯಿಗಳನ್ನು ಬೋನ್ಗಳಲ್ಲಿ ಹಾಕೋದು ಹಾಗೂ ಕಟ್ಟಾಕಿ ಇಡೋದು ಕಾನೂನು ಬಾಹಿರ ತುರ್ತು ಸಂದರ್ಭಗಳಲ್ಲಿ ಮಾತ್ರ ನೀವು ನಾಯಿಯನ್ನ ಕಟ್ಟಬಹುದು ನಾರ್ವೆಯಲ್ಲಿ ಕೊಲೆಯಂತಹ ಅಪರಾಧ ಕೃತ್ಯಗಳಿಗೆ ಗಲ್ಲು ಶಿಕ್ಷೆ ಇರೋದಿಲ್ಲ ಬದಲಿಗೆ 21 ವರ್ಷಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ ನಾರ್ವೆಯಲ್ಲಿ ಬೆಣ್ಣೆಗೆ ತುಂಬಾನೇ ಕಾಸ್ಟ್ಲಿ 250 ಗ್ರಾಂ ಬೆಣ್ಣೆಗೆ $50 ಆಗುತ್ತೆ ಅಂದ್ರೆ 1 ಕೆಜಿ ಬೆಣ್ಣೆಗೆ ಸರಿಸುಮಾರು 15,000 ರೂಪಾಯಿ ಆಗುತ್ತೆ ಎಫ್ಎಂ ರೇಡಿಯೋವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ ಮೊದಲ ದೇಶ ನಾರ್ವೆ 2017 ರಿಂದ ಇಲ್ಲಿ ಎಫ್ಎಂ ರೇಡಿಯೋವನ್ನ ನಿಷೇಧ ಮಾಡಲಾಗಿದೆ ಇಸ್ರೇಲ್ ದೇಶದ ಹಾಗೆ ನಾರ್ವೆಯ ಸೈನ್ಯದಲ್ಲೂ ಕೂಡ ಮಹಿಳೆಯರನ್ನ ನೇಮಕ ಮಾಡಲಾಗುತ್ತೆ ಸ್ನೇಹಿತರೆ ಇವಿಷ್ಟು ನಾರ್ವೆ ದೇಶದ ಕೆಲವು ರೋಚಕ ಸಂಗತಿಗಳು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲಾ ಕಡೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ